ಶ್ರೀ ಏಕಾಂತ ಸೇವೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಪವಿತ್ರ ಪೀಠದಲ್ಲೇ ನಡೀತ ಘೋರ ಗುರು ಸೇವೆ. ರಾಘವೇಶ್ವರ ಶ್ರೀಗಳ ಏಕಾಂತದಲ್ಲಿ ನಡೆದದ್ದೇನು? ಹೆಣ್ಣು ಹೆತ್ತ ಈ ಕುಟುಂಬದ ಭಯ ತೊಳಲಾಟ. ಇದೇ ಹೊತ್ತಿನ ವಿಶೇಷ ಶ್ರೀ ಏಕಾಂತ ಸೇವೆ. ಅದು ರಾಘವೇಶ್ವರ ಸ್ವಾಮೀಜಿಯ ಪವಿತ್ರ ಪೀಠ, ಶ್ರೀ ರಾಮಚಂದ್ರಪುರ ಮಠದ ಏಕಾಂತ ಕೊಠಡಿ, ಆಧ್ಯಾತ್ಮಿಕ ಗುರು ಮತ್ತು ಭಕ್ತರ ನಡುವಿನ ಪವಿತ್ರ ಏಕಾಂತ ಸೇವೆ. ಹೀಗಂತ ಮುಕ್ತ ಭಕ್ತರು ನಂಬಿದ್ದಾರೆ. ಆದರೆ ಈ ಏಕಾಂತ ಕೊಠಡಿಯಲ್ಲಿ ಏಕಾಂತ ಸೇವೆ ವೇಳೆ ನಡೆದಂತೆ ಬೇರೆ. ಅದು ಎಲ್ಲರನ್ನು ದಂಗು ಬಡಿಸೋ ಮಾಹಿತಿ. ಆ ಇತಿಹಾಸ ಏನ್ ಹೇಳ್ತಾ ಇದೆ ಅಂದ್ರೆ, ಪುಣ್ಯಕ್ಷೇತ್ರದ ಪ್ರಭಾವ ಮಾತ್ರ ಸಾಲದು, ನಿನ್ನಲ್ಲಿ ಬೇಕು ಒಳ್ಳೆತನ. ಪುಣ್ಯಕ್ಷೇತ್ರ ಏನ್ ಮಾಡ್ತದೆ ನನಗೆ? ಗಂಗಾ ನದಿಯಲ್ಲಿ ಮೀನುಗಳು ಎಷ್ಟಿಲ್ಲ, ಅವಕ್ಕೆಲ್ಲ ಮುಕ್ತಿ ಆಗ್ತದೆ ಅಂತ ಏನಿಲ್ಲ. ಯಾಕೆಂದ್ರೆ ಅದನ್ನ ಭಾವಿಸುವ ಹೃದಯ ಬೇಕು, ರಿಸೀವರ್ ಬೇಕು ನಮ್ಮಲ್ಲಿ ಅಂತ. ಅದನ್ನ ಆ ಪುಣ್ಯಕ್ಷೇತ್ರ ಬೀರ್ತಕ್ಕಂಥ ಪ್ರಭಾವವನ್ನು ಸ್ವೀಕರಿಸಿ ಅದನ್ನು ಒಳಿತಾಗ ಮಾಡಿ ಸಮಾಜಕ್ಕೆ ಕೊಡ್ತಕ್ಕಂಥ ಆ ಅಂಶ ಬೇಕು ನಮ್ಮಲ್ಲಿ. ಎಂಥ ಮಾತೋ ಕೇಳಿದ್ರ, ರಾಘವೇಶ್ವರ ಶ್ರೀಗಳ ಉಪದೇಶವನ್ನ ಆಲಿಸಿದ್ರ, ಪುಣ್ಯಕ್ಷೇತ್ರದ ಪ್ರಭಾವ ಸಾಲದೋ, ನಿನ್ನಲ್ಲಿ ಒಳ್ಳೆಯತನ ಬೇಕು ಅಂತಾರೆ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮೀಜಿ. ರಾಘವೇಶ್ವರ ಶ್ರೀಗಳ ಈ ಅದ್ಭುತ ಮಾತನ್ನ, ಪ್ರಕಾಂಡ ಪಾಂಡಿತ್ಯವನ್ನ, ಭಾರಿ ಬೋಧನೆಯನ್ನ ಕೇಳುವ, ಕಣ್ತುಂಬಿಕೊಳ್ಳುವ ಭಕ್ತ ಸಾಗರವೇ ಇದೆ. ರಾಘವೇಶ್ವರ ಶ್ರೀಯನ್ನ ಆದರ್ಶ ಎಂದುಕೊಳ್ಳೋ ಕೋಟಿ ಕೋಟಿ ಮುಕ್ತ ಭಕ್ತರಿದ್ದಾರೆ. ಆದ್ರೆ ಇದೇ ರಾಘವೇಶ್ವರ ಸ್ವಾಮೀಜಿಯಿಂದ ನನಗೆ ಬೆದರಿಕೆ ಇದೆ. ನನ್ನ ಮಗಳ ಮೇಲೆ ಅತ್ಯಾಚಾರ ನಡೆದಿದೆ ಅಂತಿರೋ ಈ ತಂದೆಯ ಸಂಕಟವನ್ನ, ಗೋಳಾಟವನ್ನ, ಭೀತಿಯನ್ನ ಕೇಳೋರು ಯಾರ್ ಸ್ವಾಮಿ? ನಾನು ಮಠಕ್ಕೆ ಬರುತ್ತಿಲ್ಲ ಎನ್ನುವ ವಿಚಾರವಾಗಿ ಮಠದ ಕಡೆಯವರು ಕಿರಿಕಿರಿ ಮಾಡುತ್ತಿದ್ದಾರೆ ಅಂತ ನನ್ನ ಮಗಳು ಹೇಳಿದ್ದಳು. ಮಠದ ಕಡೆಯವರು ತನಗೆ ಫೋನ್ ಮಾಡಿ ಬೆದರಿಕೆ ಹಾಕುತ್ತಿರುವುದಾಗಿಯೂ ಹೇಳಿದ್ದಳು. ಹೀಗಾಗಿ ನಾನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದೆ. ಮಗಳು ಕಂಪ್ಲೇಂಟ್ ಕೊಡೋದಾಗಿ ಹೇಳಿದ್ದಳು. ಆದರೆ ಯಾವುದೇ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಮಠದವರ ಬೆದರಿಕೆ ಹೆಚ್ಚಾಗಿದ್ದರಿಂದ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ನನಗೂ ಸಹ ಮಠದವರಿಂದ ಬೆದರಿಕೆ ಇದೆ. ಮದುವೆಯ ನಂತರವೂ ನಮ್ಮ ಪುತ್ರಿಗೆ ಮಾನಸಿಕವಾಗಿ ಆರೋಗ್ಯ ಸರಿಯಿರಲಿಲ್ಲ. ಪಲ್ಲವಿಯನ್ನು ಶಿರಸಿಗೆ ಕರೆಸಿ ಮಾನಸಿಕ ತಜ್ಞರ ಬಳಿ ಚಿಕಿತ್ಸೆ ಕೊಡಿಸಿದೆ. ವೈದ್ಯರು ನನ್ನ ಮಗಳನ್ನು ಪರೀಕ್ಷೆ ಮಾಡಿ ಆಕೆಯ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ತಿಳಿಸಿದ್ರು. ಅಯ್ಯೋ ರಾಮ ರಾಮ ಕೇಳಿದ್ರ, ಒಬ್ಬ ತಂದೆ ತನ್ನ ಮಗಳ ಮೇಲೆ ನಡೆದಿರೋ ನೀಚ ಕೃತ್ಯವನ್ನ ಹೇಗೆ ಹೇಳಿಕೊಂಡಿದ್ದಾರೆ? ಮಹಾನ್ ಸನ್ಯಾಸಿಯಂತೆ ಆಧ್ಯಾತ್ಮಿಕ ಗುರುವಿನಂತಿರೋ ಇದೇ ರಾಘವೇಶ್ವರ ಶ್ರೀಗಳಿಂದ ನನಗೆ ಬೆದರಿಕೆ ಇದೆ. ನನ್ನ ಮಗಳ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಹೆತ್ತ ತಂದೆ ಕಣ್ಣೀರಿನ ಕಥೆಯನ್ನ ಸಿಐಡಿ ಮುಂದೆ ಬಿಚ್ಚಿಟ್ಟಿದ್ದಾರೆ. ಒಂದು ದಿನ ಸಂಜೆ ಅವರು ಖಾಸಗಿ ಕೊಠಡಿಗೆ ಕರೆದು ಮೈಕೈ ಮುಟ್ಟಿ ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸಿದ್ರು. ಈಗ ನಾವು ಚಾತುರ್ಮಾಸ ವ್ರತದಲ್ಲಿದ್ದೇವೆ. ನಾವು ಎಲ್ಲವನ್ನು ಶ್ರೀರಾಮನ ಪ್ರೇರಣೆಯಿಂದಲೇ ಮಾಡುತ್ತೇವೆ. ಶ್ರೀರಾಮನ ಅವತಾರವೇ ಆಗಿರ್ತೇವೆ. ಶ್ರೀರಾಮನ ಪ್ರೇರಣೆಯಂತೆ ನಿನ್ನನ್ನು ಇಲ್ಲಿಗೆ ಕರೆದಿದ್ದೇವೆ. ನಿನ್ನ ಜಾತಕದಲ್ಲಿ ಕೆಲವು ದೋಷಗಳಿವೆ, ಅದನ್ನ ಪರಿಹಾರ ಮಾಡಲು ಶ್ರೀರಾಮನ ಪ್ರೇರಣೆಯಂತೆ ಏನು ಮಾಡಬೇಕೋ ಅದನ್ನ ಮಾಡ್ತೇವೆ ಎಂದು ಹೇಳಿ ನನ್ನನ್ನು ಸಮೀಪ ಎಳೆದ್ರು. ರಾಘವೇಶ್ವರ ಶ್ರೀ ಆಟ ಲೀಲೆ
ಪ್ರಿಯ ವೀಕ್ಷಕರೇ, ಟಿವಿ ನೈನ್ ಭಾನುವಾರ ರಾಘವೇಶ್ವರ ಸ್ವಾಮೀಜಿ ವಿರುದ್ಧ ದಾಖಲಾಗಿರೋ ಚಾರ್ಜ್ ಶೀಟ್ ಬಗ್ಗೆ ವಿಸ್ತೃತ ವರದಿ ಮಾಡಿತ್ತು. ಸಿಐಡಿ ಚಾರ್ಜ್ ಶೀಟ್ ನಲ್ಲಿರೋ ಒಂದೊಂದು ಮಾಹಿತಿ ಇದು ನಿಜಾನಾ? ಈ ರೀತಿನೂ ಮಠದಲ್ಲಿ ನಡೆಯುತ್ತಾ ಅಂತ ಮೂಗಿನ ಮೇಲೆ ಬೆರಳಿಡುವಂತಿದೆ. ಸಿಐಡಿ ಮುಂದೆ ಸಂತ್ರಸ್ತೆ ತೋಡಿಕೊಂಡ ನೋವು ರಾಘವೇಶ್ವರ ಶ್ರೀಗಳ ಬಗ್ಗೆ ಸಾವಿರ ಪ್ರಶ್ನೆ ಹುಟ್ಟಿಸಿದೆ. ತಾನು 15 ವರ್ಷದ ಬಾಲಕಿ ಇದ್ದಾಗ ಶ್ರೀರಾಮನ ಹೆಸರು ಹೇಳಿ ರಾಘವೇಶ್ವರ ಶ್ರೀ ಅತ್ಯಾಚಾರ ಎಸಗಿದ್ದಾರೆ ಎಂಬ ಸಂತ್ರಸ್ತೆಯ ಹೇಳಿಕೆ ಭಕ್ತ ಕೋಟಿಯನ್ನ ಬೆಚ್ಚಿ ಬೀಳಿಸಿದೆ. ಸಿಐಡಿ ಮುಂದೆ ಸಂತ್ರಸ್ತೆ ನೀಡಿದ ಮಾಹಿತಿಗೆ ಪೂರಕವಾಗಿ ಸಿಐಡಿ ಮುಂದೆ ಸಾಕ್ಷಿಗಳು ನೀಡಿದ ಹೇಳಿಕೆ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ದಿನ ಕಳೆದಾಗೆ ನನಗೆ ಅವರದ್ದು ಸೆಕ್ಷುಯಲ್ ಆಕ್ಟಿವಿಸಂ ತುಂಬಾ ಜಾಸ್ತಿನೇ ಇದೆ. ಅವ್ರಿಗೆ ನಾನು ಯಾರನ್ನ ತಾಯಿ ಅಂತ ಕರಿತಿದ್ದೆ ಅವ್ರು ಮಾತ್ರ ಅಲ್ಲ, ಅವ್ರನ್ನ ಬಿಟ್ಟು ಬೇರೆ ಜನರ ಜೊತೆಗೆ ಸುಮಾರು ಜನರ ಜೊತೆಗೆ ಸಂಬಂಧ ಇರೋದು ನನಗೆ ಗೊತ್ತಾಗಿದ್ದ ಕಾರಣ ಅದು ನನಗೂ ಮನಸ್ಸಿಗೆ ತುಂಬಾ ಬೇಜಾರಾಗಿದ್ದು ಸರ್. ಅವಾಗ ಅಸಲಿಗೆ ರಾಘವೇಶ್ವರ ಶ್ರೀಗಳ ಏಕಾಂತ ಸೇವೆಯಲ್ಲಿ ನಡೆಯೋದೇನೋ? ಸನ್ಯಾಸಿ ರಾಘವೇಶ್ವರ ಶ್ರೀ ಮಠದೊಳಗೆ ಏಕಾಂತ ಕೊಠಡಿಯೊಳಗೆ ನಾಲ್ಕು ಗೋಡೆಯೊಳಗೆ ನಡೆಸೋದೇನೋ? ಅದೊಂದು ಸತ್ಯ. ಮುಕ್ತ ಭಕ್ತ ಕೋಟಿಯ ಪವಿತ್ರ ನಂಬಿಕೆಯ ಕೋಟೆಯನ್ನ ಒಡೆದು ಹಾಕುತ್ತೆ. ಅದಕ್ಕೂ ಮೊದಲು ಸಂತ್ರಸ್ತೆಯ ಸ್ನೇಹಿತ ಸಿಐಡಿ ಮುಂದೆ ಹೇಳಿರೋ ಈ ಮಾತನ್ನ ನೀವು ಕೇಳಲೇಬೇಕು. ಹೊಸನಗರದ ಮಠದಲ್ಲಿದ್ದಾಗ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಆಕೆಯನ್ನು ಏಕಾಂತ ಕೊಠಡಿಗೆ ಕರೆಸಿಕೊಳ್ಳುತ್ತಿದ್ದಾರೆ. ತಮ್ಮ ತೊಡೆಯ ಮೇಲೆ ಕೂರಿಸಿಕೊಂಡು ದೇಹದ ಭಾಗಗಳನ್ನು ಕೈಗಳಿಂದ ಮುಟ್ಟುತ್ತಿದ್ದಾರೆ. ಇದರಿಂದ ತನ್ನ ಮನಸ್ಸಿಗೆ ಬೇಜಾರಾಗಿದೆ ಅಂತ ನನಗೆ ಫೋನ್ ಮೂಲಕ ತಿಳಿಸಿದ್ಲು. ಇನ್ನು ಸಂತ್ರಸ್ತೆ 15 ವರ್ಷದವಳಿದ್ದಾಗ ತಾನು ಚಿಕಿತ್ಸೆ ನೀಡಿರುವ ಬಗ್ಗೆ ವೈದ್ಯರು ಕೂಡ ಸಿಐಡಿ ಮುಂದೆ ಹೇಳಿಕೊಂಡಿದ್ದಾರೆ. ಸಿಐಡಿ ಚಾರ್ಜ್ ಶೀಟ್ ನಲ್ಲಿ ಸಂತ್ರಸ್ತೆಗೆ 12 ವರ್ಷದ ಹಿಂದೆ ಚಿಕಿತ್ಸೆ ನೀಡಿದ ವೈದ್ಯರ ಹೇಳಿಕೆ ಈ ರೀತಿ ಇದೆ. ನನ್ನ ಬಳಿಗೆ ಸಂತ್ರಸ್ತೆ ಸುಮಾರು 3-4 ಸಲ ಬಂದಿದ್ರು. ಮೊದಲನೇ ಸಲ ನನ್ನ ಬಳಿಗೆ ಸಂತ್ರಸ್ತೆ ಬಂದಾಗ ತುಂಬಾ ಅಳ್ತಾ ಇದ್ಲು. ನನಗೆ ಶಾಲೆಯ ಮಠದ ಗುರುಗಳಿಂದ ತುಂಬಾ ತೊಂದರೆ ಆಗ್ತಿದೆ ಅಂತ ಹೇಳಿದ್ಲು. ಯಕ್ಷಗಾನದಲ್ಲಿ ನಾನು ಭಾಗವಹಿಸ್ತಾ ಇರೋದ್ರಿಂದ ಗುರುಗಳು ನನ್ನನ್ನ ಆಗಾಗ ಕರೆದು ಪ್ರೋತ್ಸಾಹಿಸ್ತಾ ಇದ್ರು. ನಂತರದ ಭೇಟಿಯಲ್ಲಿ ತನ್ನೊಂದಿಗೆ ಗುರುಗಳು ಅನುಚಿತವಾಗಿ ವರ್ತಿಸ್ತಿದ್ದಾರೆ. ನನ್ನನ್ನ ಏನೂ ಕೇಳಬೇಡಿ ಅಂತ ಪದೇ ಪದೇ ಹೇಳುತ್ತಾ ತಲೆಯಲ್ಲಾಡಿಸುತ್ತಾ ಅಳ್ತಾ ಇದ್ಲು. ಆಗ ಆಕೆ ತುಂಬಾ ಚಿಕ್ಕವಳಿದ್ರಿಂದ ನಾನು ಘಟನೆ ಬಗ್ಗೆ ತೀವ್ರವಾಗಿ ಕೆದಕಿ ಕೇಳಲಿಲ್ಲ. ಆಕೆಯೊಂದಿಗೆ ಗುರುಗಳು ಅತ್ಯಾಚಾರ ಮಾಡಿರಬಹುದು ಎಂಬ ಸ್ಪಷ್ಟತೆ ನನ್ನ ಗಮನಕ್ಕೆ ಬಂತು. ರಾಮ ರಾಮ. ಒಬ್ಬಳು ಹೆಣ್ಣು ಮಗಳು 12 ವರ್ಷದ ಹಿಂದೆ ಶ್ರೀ ರಾಘವೇಶ್ವರ ಶ್ರೀ ತನ್ನ ಮೇಲೆ ನಡೆಸಿದ ಅತ್ಯಾಚಾರವನ್ನ ಸಿಐಡಿ ಮುಂದೆ ಹೇಳಿದ್ದಾಳೆ. ಶ್ರೀರಾಮನ ಹೆಸರಲ್ಲಿ ಜಾತಕ ದೋಷ ಪರಿಹರಿಸೋ ನೆಪದಲ್ಲಿ ತನ್ನನ್ನ ಏಕಾಂತ ಕೊಠಡಿಗೆ ಕರೆಸಿಕೊಂಡಿದ್ದ ರಾಘವೇಶ್ವರ ಶ್ರೀ ಅತ್ಯಾಚಾರ ನಡೆಸಿದ್ದಾರೆ ಅಂತ ಹೇಳಿದ್ದಾಳೆ. ಜೊತೆಗೆ ಸಂತ್ರಸ್ತೆಯ ಸ್ನೇಹಿತ ಸಹ ಸಿಐಡಿ ಮುಂದೆ ಇದೇ ಮಾತು ಹೇಳಿದ್ದಾನೆ. ಕಳೆದ 12 ವರ್ಷದ ಹಿಂದೆಯೇ ಸಂತ್ರಸ್ತೆ ಸ್ವಾಮೀಜಿಯಿಂದ ತನಗಾದ ಹಿಂಸೆಯನ್ನ ನನ್ನ ಬಳಿ ಹೇಳಿಕೊಂಡಿದ್ಲು ಅಂತ ಸಿಐಡಿ ಪೊಲೀಸರ ಮುಂದೆ ಹೇಳಿದ್ದಾನೆ. ಇದಿಷ್ಟೇ ಅಲ್ಲ, ಬರೋಬ್ಬರಿ 12 ವರ್ಷಗಳ ಹಿಂದೆ ಸಂತ್ರಸ್ತೆಗೆ ಚಿಕಿತ್ಸೆ ನೀಡಿದ್ದ ವೈದ್ಯ ಸಹ ಇದನ್ನೇ ಹೇಳಿದ್ದಾರೆ. ಅಂದು 15 ವರ್ಷದ ಬಾಲಕಿಯಾಗಿದ್ದ ಸಂತ್ರಸ್ತೆ ಮೇಲೆ ಅತ್ಯಾಚಾರ ಮಾಡಿರಬಹುದೆಂಬ ಸ್ಪಷ್ಟತೆ ಗಮನಕ್ಕೆ ಬಂತು ಎಂದಿದ್ದಾರೆ. ಇದು ಸಿಐಡಿ ಮುಂದೆ ಸಂತ್ರಸ್ತೆ ನೀಡಿರೋ ಹೇಳಿಕೆಗೆ ಪೂರಕವಾಗಿರುವ ಸಾಕ್ಷಿ. ರಾಘವೇಶ್ವರ ಶ್ರೀಗಳ ಏಕಾಂತ ಸೇವೆ ವೇಳೆ ನಡೆಯೋದೇನೋ? ಸ್ವಾಮೀಜಿಯವರ ಸೆಕ್ಷುವಲ್ ಆಕ್ಟಿವಿಸಂ ಬಗ್ಗೆ ಅಥವಾ ಅವ್ರು ಸೆಕ್ಷುವಲಿ ಆಕ್ಟಿವ್ ಇದ್ರು ಅನ್ನೋದ್ರ ಬಗ್ಗೆ ನಮ್ ಯಾರಿಗೂ ಇದು ಹೊಸ ವಿಚಾರ ಏನ್ ಆಗಿರ್ಲಿಲ್ಲ. ಆದ್ರೆ ತೀರಾ ರೇಪ್ ಅಂತ ಒಂದು ಗಂಭೀರ ಆರೋಪನ ಒಂದು ಹೆಣ್ಮಗಳು ಮಾಡಿದಾಳೆ ಅನ್ನೋದು ಹೊಸ ವಿಚಾರ ಆಗಿತ್ತು 2014 ಪ್ರೇಮಲತಾ ದಿವಾಕರ್ ಅವ್ರ ಕೇಸ್ ಕೊಟ್ಟಾಗ ಅನ್ನೋದು ಬಿಟ್ರೆ ಹಿ ವಾಸ್ ಸೆಕ್ಷುವಲಿ ಆಕ್ಟಿವ್ ಅನ್ನೋದೇನು ನಮ್ಗೆ ಹೊಸ ವಿಚಾರ ಅಲ್ಲ ಸರ್ ಯಾರಿಗೂ. ಹಾಗಾಗಿ ಅವರು ರೂಮಲ್ಲಿ ಹೋಗ್ತಾ ಇದ್ರು, ಅವ್ರ ರೂಮಲ್ಲಿ ಇದ್ದಿದ್ದ ಹೆಣ್ಮಕ್ಳು ಇರ್ತಾ ಇದ್ದಿದ್ದು ಅದೆಲ್ಲ ನಾನು ನೋಡಿರೋದೇನೆ. ತುಂಬಾ ಹಳೆ ವಿಚಾರನೇ ಅದು.
ಅಕಟಕಟ ಅಕಟಕಟ ಕೇಳಿದ್ರ ಈ ಸಾಕ್ಷಿಯ ಹೇಳಿಕೆಯನ್ನ ಕೇಳಿದ್ರ ಹೊಸನಗರದ ಶ್ರೀ ರಾಮಚಂದ್ರಾಪುರ ಮಠದಲ್ಲಿ ರಾಘವೇಶ್ವರ ಸ್ವಾಮೀಜಿ ಲೈಂಗಿಕ ಕ್ರಿಯೆ ನಡೆಸುತ್ತಿದ್ದು ನಮ್ಗೆ ಹೊಸ ವಿಚಾರವೇ ಆಗಿರಲಿಲ್ಲ. ಸ್ವಾಮೀಜಿಯ ಏಕಾಂತ ಕೊಠಡಿಯಲ್ಲಿ ಹೆಣ್ಣು ಮಕ್ಕಳು ಇದ್ದಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತಾರೆ ಅಭಿರಾಮ್ ಹೆಗಡೆ. ಪ್ರಿಯ ವೀಕ್ಷಕರೇ, ಸ್ವಾಮೀಜಿಯ ಏಕಾಂತ ಸೇವೆಯ ರಹಸ್ಯವನ್ನ ಬಿಚ್ಚಿಡುತ್ತಿರೋ ಅಭಿರಾಮ್ ಹೆಗಡೆ ಬೇರ್ಯಾರೋ ಅಲ್ಲ. ಅಭಿರಾಮ್ ಹೆಗಡೆ ಸಿಐಡಿ ಮುಂದೆ ಹೇಳಿರೋ ಪ್ರಕಾರ ರಾಘವೇಶ್ವರ ಶ್ರೀಗಳ ಖಾಸಗಿ ಕಾರ್ಯದರ್ಶಿ. ಇದೇ ಅಭಿರಾಮ್ ಹೆಗಡೆ ಬಾಲ್ಯದಲ್ಲಿ ರಾಘವೇಶ್ವರ ಶ್ರೀಗಳ ಪರಿವಾರ ಸೇರಿಕೊಂಡಿದ್ದೆ ಅಂತ ಹೇಳಿದ್ದಾರೆ. 2005 ಇಸ್ವಿನಲ್ಲಿ ನವರಾತ್ರಿ ಸಮಯದಲ್ಲೇ ಅನ್ಕೋತೀನಿ, ಅದು ತುಂಬಾ ಅವ್ರಿಗೆ ಹತ್ರ ಇದ್ದಂತ ಹೆಣ್ಮಗಳೊಬ್ರು, ಮತ್ತೆ ನನಗೂ ತುಂಬಾ ವರ್ಷದಿಂದ ಅವ್ರ ಮಠಕ್ಕೆ ಬಂದು ಹೋಗಿ ಮಾಡ್ತಾ ಇದ್ದಾಗ ಗೊತ್ತಿದ್ದಂಥವ್ರೆ. ಅವ್ರ ಜೊತೆಗೆ ಸೆಕ್ಷುವಲಿ ಆಕ್ಟಿವ್ ಆಗಿರೋದನ್ನ ನಾನು ಇನ್ನ ಅವಾಗ 14-13 ವರ್ಷದ ಹುಡುಗ. ಸೊ ಕ್ಯೂರಿಯಾಸಿಟಿ ಜಾಸ್ತಿ ಇದ್ದಿದ್ರಿಂದ ನಾನು ಕೀಹೋಲ್ನಲ್ಲಿ ವೆನ್ ಹಿ ವಾಸ್ ಸೆಕ್ಷುವಲಿ ಆಕ್ಟಿವ್ ನಾನು ಅದನ್ನು ನೋಡಿದ್ದೆ. ನಂತರ ನನಗೆ ಸ್ವಾಮಿಗಳು ಅನ್ನೋದಕ್ಕೆ ನಮ್ಮಪ್ಪ ಅಮ್ಮ ನಮ್ಮ ಅಜ್ಜ ಎಲ್ಲ ಹೇಳ್ಕೊಟ್ಟಿದ್ದು ಒಂದು ಹೀಗೆ ಇರಬೇಕು ಸ್ವಾಮಿಗಳು, ಅಥವಾ ಸ್ವಾಮಿಗಳು ಅಂದರೆ ಇದು ಅಂತ ಹೇಳ್ಕೊಟ್ಟಿದ್ದೇನಿತ್ತು, ಅದಕ್ಕೆ ವಿರುದ್ಧವಾಗಿರೋದಕ್ಕೋಸ್ಕರ ನಾನು ಅವ್ರನ್ನ ಪ್ರಶ್ನೆ ಮಾಡಿದ್ದೆ ಅವತ್ತೇನೆ. ಅಂದರೆ ನಿಮಗೆ ಸೆಕ್ಷುವಲಿ ಆಕ್ಟಿವ್ ಆಗಿದ್ದೀರಾ, ನಿಮ್ಗೆ ಅವ್ರ ಜೊತೆಗೆ ಯಾರು ಹೆಣ್ಮಗಳ ಜೊತೆಗಿದ್ರು ಅವ್ರ ಜೊತೆಗೆ ನಿಮ್ಗೆ ಅಫೇರ್ ಇದೆಯಾ ಅಂತ ಕೇಳಿದ್ದೆ. ಕೇಳಿದ್ರ ನಾನು ರಾಘವೇಶ್ವರ ಶ್ರೀಗಳ ಜೊತೆಗೆ ಮಠದಲ್ಲೇ ಇದ್ದೆ ಅನ್ನೋ ಅಭಿರಾಮ್ ಹೆಗಡೆ ಶ್ರೀರಾಮಚಂದ್ರಾಪುರ ಮಠದಲ್ಲಿ ತಾವು ಕಂಡಿದ್ದನ್ನ ಸಿಐಡಿ ಮುಂದೆಯೋ ಹೇಳಿದ್ದಾರೆ. ಜೊತೆಗೆ TV9 ಪ್ರಸಾರವಾದ ರಾಘವೇಶ್ವರ ಶ್ರೀ ಹಠಲೀಲೆ ಕಾರ್ಯಕ್ರಮದಲ್ಲೂ ಹೇಳಿದ್ದಾರೆ. ನೋಡಿ, ದೇವ್ರ ಹೆಸರು ಹೇಳ್ಕೊಂಡು ಅವ್ರ ಜೊತೆಗೆ ಹೇಗ್ ಮಲ್ಕೊಳ್ತಿದ್ರು ಅಂತ ಗೊತ್ತಿಲ್ಲ ಸರ್, ಆದ್ರೆ ಅವ್ರ ಜೊತೆಗೆ ಮಲ್ಗಿದ್ದವ್ರು ದೇವ್ರ ತರ ಅಂತ ನನ್ನನ್ ಹೇಳಿ ನನ್ನ ಒಂದು 5-10 ವರ್ಷ ನನ್ನನ್ ಮರಳು ಮಾಡಿದ್ದಂತೂ ಸುಳ್ಳಲ್ಲ ನಾನು ಅವ್ರ ಜೊತೆಗಿದ್ದಾಗ. ಆದ್ರೆ ಕ್ರಮೇಣ ಅವ್ರದ್ದು ಸಂಪರ್ಕ ಇರೋದು ಒಂದು ಹೆಣ್ಮಗಳು ಮಾತ್ರ ಅಲ್ಲ, ಬೇರೆ ಬೇರೆ ಅವ್ರ ಜೊತೆಗೂ ಸಂಬಂಧ ಇದೆ ಅವ್ರಿಗೆ ಅಂತ ಗೊತ್ತಾದ್ಮೇಲೆ ಅನಿವಾರ್ಯವಾಗಿ ನನಗೂ ಅಂದ್ರೆ ಅವ್ರ ಜೊತೆಗಿರುವಂತ ಯಾವುದೇ ರೀತಿಯಾದ ಅಪೇಕ್ಷೆ ಉಳಿದಿರ್ಲಿಲ್ಲ. ಆ ಕಾರಣದಿಂದ ನಾನು ರಾಮಚಂದ್ರಾಪುರ ಮಠ ಬಿಟ್ಟು ಬಂದಿದ್ದು ಸರ್ 2011. ಪ್ರಿಯ ವೀಕ್ಷಕರೇ, ಮಠದಲ್ಲಿ ರಾಘವೇಶ್ವರ ಶ್ರೀಗಳು ನಡೆಸುತ್ತಿದ್ದ ಲೈಂಗಿಕ ಕ್ರಿಯೆಯನ್ನ ನಾನು ನೋಡಿದ್ದೇನೆ ಅಂತ ಅಭಿರಾಮ್ ಹೇಳಿದ್ದಾರೆ. ಜೊತೆಗೆ ಈ ಬಗ್ಗೆ ಸ್ವತಃ ರಾಘವೇಶ್ವರ ಸ್ವಾಮೀಜಿಯನ್ನೇ ಪ್ರಶ್ನೆ ಮಾಡಿದ್ದೆ ಅಂತಾರೆ. 2005 ನವರಾತ್ರಿ ಸಮಯದಲ್ಲೇ ಅನ್ಕೋತೀನಿ, ಅದು ತುಂಬಾ ಅವ್ರಿಗೆ ಹತ್ರ ಇದ್ದಂತ ಹೆಣ್ಮಗಳೊಬ್ರು, ಮತ್ತೆ ನನಗೂ ತುಂಬಾ ವರ್ಷದಿಂದ ಅವ್ರ ಮಠಕ್ಕೆ ಬಂದು ಹೋಗಿ ಮಾಡ್ತಾ ಇದ್ದಾಗ ಗೊತ್ತಿದ್ದಂಥವ್ರೆ. ಅವ್ರ ಜೊತೆಗೆ ಸೆಕ್ಷುವಲಿ ಆಕ್ಟಿವ್ ಆಗಿರೋದನ್ನ ನಾನು ಇನ್ನ ಅವಾಗ 14-13 ವರ್ಷದ ಹುಡುಗ. ಸೊ ಕ್ಯೂರಿಯಾಸಿಟಿ ಜಾಸ್ತಿ ಇದ್ದಿದ್ರಿಂದ ನಾನು ಕೀಹೋಲ್ನಲ್ಲಿ ವೆನ್ ಹಿ ವಾಸ್ ಸೆಕ್ಷುವಲಿ ಆಕ್ಟಿವ್ ನಾನು ಅದನ್ನು ನೋಡಿದ್ದೆ. ನಂತರ ನನಗೆ ಸ್ವಾಮಿಗಳು ಅನ್ನೋದಕ್ಕೆ ನಮ್ಮಪ್ಪ ಅಮ್ಮ ನಮ್ಮ ಅಜ್ಜ ಎಲ್ಲ ಹೇಳ್ಕೊಟ್ಟಿದ್ದು ಒಂದು ಹೀಗೆ ಇರಬೇಕು ಸ್ವಾಮಿಗಳು, ಅಥವಾ ಸ್ವಾಮಿಗಳು ಅಂದರೆ ಇದು ಅಂತ ಹೇಳ್ಕೊಟ್ಟಿದ್ದೇನಿತ್ತು, ಅದಕ್ಕೆ ವಿರುದ್ಧವಾಗಿರೋದಕ್ಕೋಸ್ಕರ ನಾನು ಅವ್ರನ್ನ ಪ್ರಶ್ನೆ ಮಾಡಿದ್ದೆ ಅವತ್ತೇನೆ. ಅಂದರೆ ನಿಮಗೆ ಸೆಕ್ಷುವಲಿ ಆಕ್ಟಿವ್ ಆಗಿದ್ದೀರಾ, ನಿಮ್ಗೆ ಅವ್ರ ಜೊತೆಗೆ ಯಾರು ಹೆಣ್ಮಗಳ ಜೊತೆಗಿದ್ರು ಅವ್ರ ಜೊತೆಗೆ ನಿಮ್ಗೆ ಅಫೇರ್ ಇದೆಯಾ ಅಂತ ಕೇಳಿದ್ದೆ. ಅಭಿರಾಮ್ ಹೆಗಡೆ ಒಂದೇ ರಾಘವೇಶ್ವರ ಶ್ರೀಗಳನ್ನ ಪ್ರಶ್ನಿಸಿದ್ದರಂತೆ. ಅದಕ್ಕಂದು ರಾಘವೇಶ್ವರ ಶ್ರೀಗಳು ಉತ್ತರಿಸಿದ್ದೇನು ಅನ್ನೋದೇ ಬಲು ರೋಚಕ ಮಾಹಿತಿ. ಜೊತೆಗೆ ಭಕ್ತರ ಮುಗ್ಧ ಭಕ್ತಿ, ಗುರುಶಾಪ, ದೈವಿಕ ಕ್ರಿಯೆ ಮತ್ತು ಏಕಾಂತ ಸೇವೆಯ ಅಸಲಿ ಮರ್ಮವೇ ಬಲು ರೋಚಕ. ಅಭಿರಾಮ್ ಪ್ರಶ್ನೆಗೆ ರಾಘವೇಶ್ವರ ಶ್ರೀಗಳು ನೀಡಿದ್ದ ಉತ್ತರ ಏನು? ಮುಗ್ಧ ಭಕ್ತಿ, ಗುರು ಶಾಪ, ದೈವಿ ಕ್ರಿಯೆಯ ಮರ್ಮ ಏನು? ಹೇಳ್ತೀವಿ ಒಂದು ಸ್ಮಾಲ್ ಬ್ರೇಕ್ ನಂತರ. ಅಸಲಿಗೆ ರಾಘವೇಶ್ವರ ಶ್ರೀಗಳ ಏಕಾಂತ ಸೇವೆಯಲ್ಲಿ ನಡೆದದ್ದು ಏನು? ಶ್ರೀರಾಮಚಂದ್ರಾಪುರ ಮಠದ ಏಕಾಂತ ಕೊಠಡಿಯಲ್ಲಿ ನಡೆದ ಆ ಘೋರ ಗುರು ಸೇವೆಯಾದರೂ ಯಾವುದು? ನೀವೇ ನೋಡಿ. ಮುಗ್ಧ ಭಕ್ತಿ ಏನಿದೋ ದೈವಿ ಕ್ರಿಯೆಯ ಮರ್ಮ. ಪ್ರಿಯ ವೀಕ್ಷಕರೇ, 12 ವರ್ಷದ ಹಿಂದೆ ಮತ್ತು 6 ವರ್ಷಗಳ ಹಿಂದೆ 2 ಬಾರಿ ನನ್ನ ಮೇಲೆ ರಾಘವೇಶ್ವರ ಸ್ವಾಮೀಜಿ ಅತ್ಯಾಚಾರ ನಡೆಸಿದ್ದಾರೆ ಅಂತ ಸಂತ್ರಸ್ತೆ ಸಂಕಟ ತೋಡಿಕೊಂಡಿದ್ದಾಳೆ.
ನನ್ನ ಮುಗ್ಧತೆಯನ್ನೇ ಬಳಸಿಕೊಂಡಿದ್ದ ಶ್ರೀಗಳು ಅತ್ಯಾಚಾರ ನಡೆಸಿದ್ರು ಅಂತ ಹೇಳಿಕೊಂಡಿರೋದಾಗಿ ಸಿಐಡಿ ಚಾರ್ಜ್ ಶೀಟ್ ನಲ್ಲಿದೆ. ದುರಂತ ಅಂದ್ರೆ ಎರಡೋ ಬಾರಿಯೋ ಶ್ರೀಗಳು ಏಕಾಂತ ಕೊಠಡಿಯಲ್ಲಿ ಏಕಾಂತ ಸೇವೆಗಾಗಿ ನನ್ನನ್ನು ಕರೆಸಿಕೊಂಡು ಅತ್ಯಾಚಾರ ಎಸಗಿದ್ದಾರೆ ಅನ್ನೋದು ಸಂತ್ರಸ್ತೆಯ ಹೇಳಿಕೆ. ಹಾಗಾದ್ರೆ ಈ ಏಕಾಂತ ಕೊಠಡಿಯಲ್ಲಿ ನಡೆಯುವ ಏಕಾಂತ ಸೇವೆ ಎಂಥದ್ದು? ಶ್ರೀಗಳ ಏಕಾಂತ ಕೊಠಡಿಯಲ್ಲಿ ತಾನು ನೋಡಬಾರದ ಭಂಗಿಯಲ್ಲಿ ಶ್ರೀಗಳನ್ನ ನೋಡಿದ್ದೆ ಎಂದು ಹೇಳುವ ಅದೇ ಅಭಿರಾಮ ಹೆಗಡೆ ತಕ್ಷಣ ಇದನ್ನ ಪ್ರಶ್ನಿಸಿದ್ದಾರಂತೆ ರಾಘವೇಶ್ವರರ ಬಳಿ. ಶ್ರೀಗಳೇ, ನೀವು ಮಾಡಿದ್ದೇನು ಅಂತ ಪ್ರಶ್ನಿಸಿದ್ದಾರೆ. ಆಗ ಶ್ರೀಗಳು ಏನು ಹೇಳಿದ್ರು ಅನ್ನೋದನ್ನು ಅಭಿರಾಮ್ ಹೇಳ್ತಾರೆ, ಕೇಳಿ. ಅವರು, ಇಲ್ಲ ನಾನು ಬೇರೆ ಅಲ್ಲ, ಅವಳು ಬೇರೆ ಅಲ್ಲ, ನಾವು ಹೇಗೆ ನಮ್ಮನ್ನ ಹೇಗೆ ನೀವು ದೇವ್ರು ಅಂತ ನೋಡ್ತೀವೋ ಅವರನ್ನು ಹಾಗೆ ದೇವ್ರು ಅಂತ ನೋಡ್ಬೇಕು, ಆ ರೀತಿಯಲ್ಲಿ ಮಾತು ಸ್ಟಾರ್ಟ್ ಮಾಡಿದ್. ಅವ್ರು ಮಾಡ್ತಾ ಇದ್ದಿದ್ದು ಬರೀ ಸೆಕ್ಸ್ ಅಲ್ಲ, ಅದೊಂದು ದೈವಿಕ ಕ್ರಿಯೆ ಅಂತ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು. ಫಾರ್ ಹಿಸ್ ಸೆಕ್ಷುವಲ್ ಆಕ್ಟ್ ವಿಚ್ ಹಿ ವಾಸ್ ಡೂಯಿಂಗ್, ಅವ್ರು ಕೊಟ್ಟಂತ ನನಗೆ ಏನು ಸಮಜಾಯಿಷಿ ಇತ್ತು, ಅದು ಕೇವಲ ಸೆಕ್ಸ್ ಅಲ್ಲ, ಇಟ್ ಈಸ್ ಅ ಏನ್ ಹೇಳ್ತಾರೆ ಒಂದು ದೈವಿಕ ಕ್ರಿಯೆ, ಅದು ಇಟ್ಸ್ ಅ ಹೋಲಿ ಥಿಂಗ್ ವಿಚ್ ವಾಸ್ ಹ್ಯಾಪನಿಂಗ್ ದೇರ್ ಅಂತ ಅವ್ರು ಹೇಳಿದ್ದು. ರಾಮ ರಾಮ ಕೇಳಿದ್ರ, ಇದು ಲೈಂಗಿಕ ಕ್ರಿಯೆ ಅಲ್ಲ, ದೈವಿಕ ಕ್ರಿಯೆ ಅಂತ ಖುದ್ದು ರಾಘವೇಶ್ವರ ಶ್ರೀಗಳೇ ನಂಗೆ ಹೇಳಿದ್ರು ಅಂತಾರೆ ಅಭಿರಾಮ್ ಹೆಗಡೆ. ನನ್ನಂತೆ ಅವಳನ್ನು ದೇವರಂತೆ ಕಾಣು ಅಂತ ಬೇರೆ ಹೇಳಿದ್ರಂತೆ. ಇದಿಷ್ಟೇ ಅಲ್ಲ, ಅಭಿರಾಮ್ ಹೆಗಡೆ ಹೇಳೋ ಇನ್ನೊಂದು ಮಾತು ಬೆಚ್ಚಿ ಬೀಳಿಸುತ್ತೆ ನೋಡಿ. ಹೆಣ್ಮಗಳ ಜೊತೆಗೆ ಮಾತ್ರ ಸಂಬಂಧ ಇರೋದು ಅಂತ ನಾನು ಅವ್ರನ್ನ, ಅಂದ್ರೆ ಯಾರ ಜೊತೆಗೆ ಅವ್ರಿಗಾಗಿ ಸಂಬಂಧ ಇತ್ತೋ ಅವ್ರನ್ನ ನನ್ನ ತಾಯಿ ಸ್ಥಾನದಲ್ಲಿ ನಾನು ನೋಡ್ತಾ ಇದ್ದಿದ್ದು ಸರ್. ಆದ್ರೆ ದಿನ ಕಳೆದಾಗೆ ನನಗೆ ಅವರದ್ದು ಸೆಕ್ಷುವಲ್ ಆಕ್ಟಿವಿಸಮ್ ತುಂಬಾ ಜಾಸ್ತಿನೇ ಇದೆ ಅವ್ರಿಗೆ. ನಾನು ಯಾರನ್ನ ತಾಯಿ ಅಂತ ಕರಿತಿದ್ದೆ ಅವ್ರು ಮಾತ್ರ ಅಲ್ಲ, ಅವ್ರನ್ನ ಬಿಟ್ಟು ಬೇರೆ ಜನರ ಜೊತೆಗೆ ಸುಮಾರು ಜನರ ಜೊತೆಗೆ ಸಂಬಂಧ ಇರೋದು ನನಗೆ ಗೊತ್ತಾಗಿದ್ದ ಕಾರಣ ಅದು ನನಗೂ ಮನಸ್ಸಿಗೆ ತುಂಬಾ ಬೇಜಾರಾಗಿದ್ದು ಸರ್. ಅವಾಗ ನಾನು ಅದನ್ನೇ ಅವ್ರ ಹತ್ರ ಹೇಳಿ ಆಮೇಲೆ ನನ್ಗೆ ಅವ್ರ ಜೊತೆಗೆ ಇರೋದಕ್ಕಾಗಲ್ಲ ಅಂತ ಬಿಟ್ಟು ಬಂದಿದ್ದು. ಪ್ರಿಯ ವೀಕ್ಷಕರೇ, ಸಿಐಡಿ ಮುಂದೆ ಸಾಕ್ಷಿಗಳು ಹೇಳಿರೋ ಪ್ರಕಾರ ರಾಘವೇಶ್ವರ ಶ್ರೀಗಳ ಏಕಾಂತ ಸೇವೆ ಬೆಚ್ಚಿ ಬೀಳಿಸುತ್ತೆ. ಶ್ರೀರಾಮಚಂದ್ರಾಪುರದ ಮಠದ ಶ್ರೀ ರಾಘವೇಶ್ವರ ಸ್ವಾಮೀಜಿಗಳ ಏಕಾಂತ ಕೊಠಡಿಯಲ್ಲಿ ಇಂಥದ್ದು ನಡೆಯುತ್ತಾ ಅಂತ ಬೆಚ್ಚಿ ಬೀಳಿಸೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಇದು ಕೋಟಿ ಕೋಟಿ ಭಕ್ತರು ನಂಬಿರೋ ಶ್ರೀ ರಾಘವೇಶ್ವರ ಶ್ರೀಗಳ ವಿರುದ್ಧ ಬಂದಿರೋ ಗಂಭೀರ ಆರೋಪ. ಶ್ರೀ ರಾಮಚಂದ್ರಾಪುರ ಮಠದ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳ ಏಕಾಂತ ಸೇವೆ ವೇಳೆ ಅತ್ಯಾಚಾರ ಪ್ರಕರಣ ಬಗ್ಗೆ ಸಿಐಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ. 1ನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ಈ ಕುರಿತ ವಿಚಾರಣೆಯನ್ನ 5ನವೆಂಬರ್ಗೆ ಮುಂದೂಡಲಾಗಿದೆ. ಪ್ರಿಯ ವೀಕ್ಷಕರೇ, ರಾಮಕಥಾ ಗಾಯಕಿ ಪ್ರೇಮಲತಾ ಸಹ ರಾಘವೇಶ್ವರರ ವಿರುದ್ಧ ಇಂತಹದ್ದೇ ಆರೋಪ ಮಾಡಿದ್ರು. ಏಕಾಂತ ಸೇವೆಯ ವೇಳೆಯೇ ನನ್ನ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಆರೋಪಿಸಿದ್ರು. ಇಷ್ಟ ಇಲ್ಲ ಅಂತ ಹೇಳಿದಾಗ ನನಗೆ ದೈಹಿಕವಾಗಿ ನನಗೆ ಹಿಂಸೆ ಮಾಡಿದ್ದಾರೆ, ನಾನು ಒದ್ದಿದ್ದಾರೆ, ನನ್ನ ಇದೆಲ್ಲ ನಾನು ಬರೆದಿದ್ದೀನಿ, ಇವರೆಲ್ಲ ತಿಳಿಸಿದ್ದೀನಿ, ಎಲ್ಲ ಕಂಪ್ಲೇಂಟ್ ಮೇಲೆ ಎಲ್ಲ ತಿಳಿಸಿದ್ದೀನಿ. ಆ ಥರ ಹೊಡೆದಿದ್ದಾರೆ, ಒದ್ದಿದ್ದಾರೆ, ಸಿಟ್ಟು ಮಾಡ್ಕೊಂಡಿದ್ದಾರೆ. ಆದರೆ ಅದೆಲ್ಲ ಏನು, ಅದನ್ನು ಮತ್ತೆ ತಿರುಗಿ ಅದೇ ಪ್ರಶ್ನೆ ಬರೋದು, ಹೇಗೆ ಹೇಳೋದಿದ್ದೀನಿ ಹೊರಗಡೆ, ಇಷ್ಟು ಒಂದು ರೀತಿ ಮೋಸ ಅದು. ರಾಘವೇಶ್ವರ ಶ್ರೀ ವಿರುದ್ಧ ಪ್ರೇಮಲತಾ ಮಾಡಿದ್ದ ಆರೋಪ ಅತಿದೊಡ್ಡ ಸಂಚಲನ ಸೃಷ್ಟಿಸಿತ್ತು. ಸದ್ಯ ಈ ಪ್ರಕರಣದ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯುತ್ತಿದೆ. ಜೊತೆಗೆ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿದ ಆರೋಪವನ್ನು ಶ್ರೀಗಳು ಒತ್ತುಕೊಂಡಿದ್ದಾರೆ. ನಿಜಕ್ಕೂ ರಾಘವೇಶ್ವರ ಶ್ರೀಗಳು ಅತ್ಯಾಚಾರ ನಡೆಸಿದ್ದಾರ? ಸಂತ್ರಸ್ತೆ ಮತ್ತು ಸಾಕ್ಷಿಗಳು ಹೇಳುತ್ತಿರೋದು ನಿಜಾನ? ಈ ಆರೋಪಗಳು ಸತ್ಯಾನ? ನ್ಯಾಯಾಲಯದ ತೀರ್ಪಿಗಾಗಿ ಕಾದು ಕೂರಲೇಬೇಕು. ಕೋಟಿ ಕೋಟಿ ಮುಕ್ತ ಭಕ್ತರ ನಂಬಿಕೆ ಗಳಿಸಿರೋ ರಾಘವೇಶ್ವರ ಶ್ರೀ ವಿರುದ್ಧ 2 ಅತ್ಯಾಚಾರ ಪ್ರಕರಣ ಕೋರ್ಟ್ನಲ್ಲಿವೆ. ವಿಚಾರಣೆ ಹೇಗ್ ನಡೆಯುತ್ತೆ, ಕೋರ್ಟ್ ತೀರ್ಪು ಏನಾಗಿರುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ.
ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.